ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ನರ್ತನ, ನನ್ನ ಪ್ರೀತಿ ವಿಷಯನ ಡ್ಯಾಡ್ ಮಾಮ್ ಜೊತೆ ಹೇಳ್ಬೇಕು. ಓ, ಡೈರೆಕ್ಟ್ ಆಗಿ ನನ್ನ ಮಾಮ್ ಹತ್ರ ಮದ್ವೆ ಪ್ರಪೋಸಲ್ ತಂದಿಟ್ಟು ನನ್ ಸರ್ಪ್ರೈಸ್ ಕೊಡ್ಬೇಕು ಅಂತಿದ್ಯಾ? ಅದನ್ ಹೇಳೋದಕ್ಕೆ ಧೈರ್ಯ ಸಾಲ್ತಿಲ್ಲ. ಅದ್ ಹೇಳ್ಬೇಕಾದ್ರೆ ನೀನು ನನ್ ಜೊತೆ ಇರ್ತೀಯಾ? ಹೇಳದ್ನಲ್ಲ ಪುಷ್ಪಕ್, ನಾ ನಿನ್ ಜೊತೆ ಯಾವಾಗ್ಲೂ ಇರ್ತೀನಿ. ಥ್ಯಾಂಕ್ ಯು ನರ್ತನ, ಥ್ಯಾಂಕ್ ಯು ಸೋ ಮಚ್. ಅಚ್ಚರಿ, ನೀನ್ ಲವ್ ಮಾಡ್ತಿರೋ ಹುಡ್ಗಿ ಯಾರು ಅಂತ ಹೇಳಲೇ ಇಲ್ಲ. ಅದು ಪುಷ್ಪಕ್, ನೀನ್ ರೆಸ್ಟ್ ಮಾಡು, ನಾನ್ ಸಿಗ್ತೀನಿ. ಸರಿ ನರ್ತನ. ಬೇಕಿತ್ತಾ? ಕೇಳದ್ನಾ? ನಿಂತ್ಕೊಂಡೆ ಅಲ್ವಾ, ಬೇಕೇನು ಅಂತ ಅನ್ಕೊಂಡೆ. ಕೆಲ್ಸ ಎಷ್ಟಿದೆ ಅಷ್ಟನ್ ಮಾತ್ರ ಮಾಡ್ಬೇಕು. ಬೇಡ ಅಂದ್ರೆ ಬಿಡು, ಹೊರಡು. ಏ ನಿಂತ್ಕೊಳೆ. ಬೇಡ ಅಂದ್ಮೇಲೆ ನಿನ್ ಜೊತೆ ಏನ್ ಮಾತು? ನಾ ನಿಂತ್ಕೊ ಅಂದಿದ್ದು ನಿಮ್ಮಪ್ಪನ್ ಮನೆಗ್ ಬಂದಿಲ್ಲ ಅಂತ ಹೇಳಕ್ಕೆ. ನಮ್ಮಪ್ಪನ್ ಮನೆ ವಿಷಯಕ್ ಬಂದ್ರೆ ಸರಿ ಇರಲ್ಲ. ಬಂದ್ರಿ, ಅಲ್ಲಿ ಗಾಳಿ ಚೆನ್ನಾಗ್ ಬರ್ತಿತ್ತಲ್ವಾ? ಅಲ್ಲಿ ಕೂತು ಕೂತು ಬೋರ್ ಆಗ್ತಿತ್ತು, ಅದಕ್ಕೆ ಈ ಕಡೆ ಬಂದೆ. ಹೌದಾ, ತಗೊಳ್ಳಿ. ಕುಡೀರಿ ಸರ್. ಭಾವ್ ಮಹಿನಾ, ನೀನೇನೇ ಅಡುಗೆ ಮಾಡಿದ್ರು ತುಂಬಾ ರುಚಿಯಾಗಿರುತ್ತೆ. ನೀನ್ ಓಕೆ ಅಂದ್ರೆ ಒಂದು ರೆಸ್ಟೋರೆಂಟ್ ಓಪನ್ ಮಾಡೋಣ. ಏನ್ ಹೇಳಿದ್ರಿ ಸರ್? ರೆಸ್ಟೋರೆಂಟಾ ಅಂದ್ರೆ? ಹೋಟೆಲ್ ಓಪನ್ ಮಾಡೋಣ ಅಂತ. ಹೊಸ ಬಿಸ್ನೆಸ್, ನಾನೇ ಇನ್ವೆಸ್ಟ್ ಮಾಡ್ತೀನಿ. ಏನ್ ಸರ್ ನೀವು? ನಾನೇನಷ್ಟು ಚೆನ್ನಾಗ್ ಅಡ್ಗೆ ಮಾಡಲ್ಲ, ಏನೋ ಗೊತ್ತಿರೋಷ್ಟು ಮಾಡ್ತಿದ್ದೀನಿ. ನೀವೇನಾದ್ರೂ ನನ್ನ ನಂಬ್ಕೊಂಡು ದುಡ್ಡು ಹಾಕಿದ್ರೆ ಗ್ಯಾರಂಟಿ ಲಾಸ್. ಲಾಸ್ ಅಲ್ಲ ಮೈನಾ, ಲವ್ ಆಗುತ್ತೆ. ಆಗುತ್ತೆ ಅಲ್ಲ, ಆಗ್ಬಿಟ್ಟಿದೆ ಸರ್. ಬಿಸಿಯಾಗಿದೆ, ಕುಡಿದು ಬಿಡಿ. ಸರ್ ಹೌದು, ಕಾಲ್ ನೋವು ಹೇಗಿದೆ? ಆರಾಮಾಗಿದ್ದೀರಾ? ಪರವಾಗಿಲ್ಲ ಮೈನಾ.